ನೂತನ ಸಿಎಂ ಪಟ್ಟಾಭಿಷೇಕದ ಬೆನ್ನಲ್ಲೇ ಸಂಪುಟ ಕುತೂಹಲ ಹೆಚ್ಚಾಗ್ತಾ ಇದೆ ಕ್ಯಾಬಿನೆಟ್ ನಲ್ಲಿ ಯಾರಿಗೆ ಲಕ್ ಅಥವಾ ಯಾರಿಗೆ ಚೆಕ್ ಅನ್ನುವಂಥದ್ದು ನೋಡ್ಬೇಕು ಶುಕ್ರವಾರ ಹೈಕಮಾಂಡ್ ನ ಒಪ್ಪಿಗೆ ಸಿಕ್ಕತ್ತಾ ಸಂಪುಟಕ್ಕೆ ಅಂತ ಸೋಮವಾರದೊಳಗೆ ಕ್ಯಾಬಿನೆಟ್ ರಚನೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ ಈಗಾಗಲೇ ಆ ಪ್ರೋಸೆಸ್ ಶುರುವಾಗಿದೆ ಬಟ್ ಅಂತಿಮವಾಗಿ ಸಂಪೂರ್ಣ ಕ್ಯಾಬಿನೆಟ್ ಯಾವಾಗ ರಚನೆ ಆಗುತ್ತೆ ಯಾರಿಗೆಲ್ಲ ಈ ಬಾರಿ ಅದೃಷ್ಟ ಖುಲಾಯಿಸುತ್ತೆ ಸಂಪುಟದಿಂದ ಯಾರೆಲ್ಲ ಔಟ್ ಆಗಬಹುದು ಅನ್ನೋ ಸಾಧ್ಯತೆಗಳಿದೆ ಸೊ ಅದನ್ನ ಗಮನಿಸ್ತಾ ಇದ್ದೀರಾ ನೀವೀಗ ಗೋವಿಂದ ಕಾರಜೋಳ ಅವರು ಈ ಬಾರಿ ಸಂಪುಟದಿಂದ ಅವರನ್ನ ಏನ್ ಕೈ ಬಿಡಲಾಗುತ್ತಾ ಅಥವಾ ಮುಂದುವರಿಸ್ತಾರ ಬಹುತೇಕ ಔಟ್ ಆಗಬಹುದಾ ಅನ್ನೋದಿದೆ ಇನ್ನು ಈಶ್ವರಪ್ಪನವರು ಸೊ ಇವತ್ತು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ ಅವ್ರ ನಿರ್ಧಾರ ಏನಾದರೂ ಪ್ರಕಟ ಮಾಡ್ತಾರ ಸಂಪುಟದಲ್ಲಿ ತಾವು ಇರ್ತೀನಿ ಅಥವಾ ಇರಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಬೇಕು ಇನ್ನು ಮತ್ತೊಂದು ಹೆಸರು ಶಶಿಕಲಾ ಜೊಲ್ಲೆ ಅವರ ಹೆಸರು ಕೇಳಿ ಬರ್ತಾ ಇದೆ ಸಂಪುಟದಿಂದ ಅವರನ್ನ ಕೈ ಬಿಡಲಾಗುತ್ತಾ ಅನ್ನೋದು ಇನ್ನುಳಿದಂತೆ ಶಿವರಾಮ್ ಹೆಬ್ಬಾರ್ ಅವರು ಈಗಾಗಲೇ ಪ್ರತಿಕ್ರಿಯಿಸ್ತಾ ಇದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈಗ ಬೇರೆ ಪಕ್ಷದಿಂದ ಬಂದು ಅಂದ್ರೆ ವಲಸಿಗಿರು ಅಂತ ಹೇಳಿ ಗುರುತಿಸ್ಕೊಂಡು ಬಂದು ಸಚಿವರಾದವರು ಈಗ ಹೆಚ್ಚಿಗೆ ಟೆನ್ಷನ್ ಇದೆ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ನಡುವೆ ಸಂಪುಟದಲ್ಲಿ ಉಳ್ಕೊಳ್ತಾರೆ ಇಲ್ವಾ ಅನ್ನೋದು ಇನ್ನು ಗೋಪಾಲಯ್ಯ ಮತ್ತೆ ಶ್ರೀಮಂತ ಪಾಟೀಲ್ ಅವರದ್ದು ಕೂಡ ಅದೇ ಪರಿಸ್ಥಿತಿ ಇದೆ ಲಕ್ಷ್ಮಣ ಸವದಿ ಅವರು ಈ ಬಾರಿ ಸಂಪುಟದಲ್ಲಿ ಇರೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಅಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಪ್ರಭು ಚೌಹಾಣ್ ಮತ್ತೆ ಕೋಟಾ ಶ್ರೀನಿವಾಸ ಪೂಜಾರಿಯವರು ಸೊ ಈ ಎಲ್ಲ ಹೆಸರುಗಳು ಪ್ರಮುಖವಾಗಿ ಸಾಧ್ಯತೆಗಳು ಕಂಡು ಬರ್ತಾ ಇರೋದು ಏನು ಸಂಪುಟದಿಂದ ಈ ಬಾರಿ ಔಟ್ ಆಗ್ತಾರಾ ಇವರಿಗೆಲ್ಲ ಈ ಬಾರಿ ಕೋಕ್ ನೀಡಲಾಗುತ್ತಾ ಸಂಪುಟದಿಂದ ಅನ್ನುವಂಥದ್ದು ಸೊ ಈ ಎಲ್ಲ ಕಾರಣಗಳಿಗೇನೆ ಈ ಬಾರಿ ನಯಾ ಕ್ಯಾಬಿನೆಟ್ ಕುತೂಹಲ ಮೂಡಿಸ್ತಾ ಇದೆ